ಶ್ರೀ ಕೇರಳ ಭಗವತಿ ಜ್ಯೋತಿಷ್ಯರು, ದೈವಶಕ್ತಿ ಆರಾಧಕರು ಹಾಗೂ ಮೋಡಿ ಮಾಂತ್ರಿಕರಾದ ಪಂಡಿತ್ ಶ್ರೀ ಭವಾನಿ ಪ್ರಸಾದ್, ಕೊಳ್ಳೇಗಾಲದ ಏಕೈಕ ತಾಂತ್ರಿಕರು ಹಾಗೂ ವಶೀಕರಣ ಮಾಂತ್ರಿಕ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಮಸ್ಯೆಗಳು ಸಹಜ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಜಾಗ, ಜಮೀನು, ಕೋರ್ಟು ಕೇಸು, ಮದುವೆ, ಸಂತಾನ, ಅತ್ತೆ ಸೊಸೆ ಕಿರಿಕಿರಿ, ಸತಿಪತಿ ಕಲಹ, ಆಸ್ತಿ ವಿಚಾರ, ಪ್ರೀತಿಯಲ್ಲಿ ನಂಬಿ ಮೋಸ, ವಿದೇಶ ಪ್ರಯಾಣ, ಇನ್ನೂ ನಾನಾ ರೀತಿಯ ಎಂದೂ ಪರಿಹಾರವಾಗದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ಅಘೋರ ನಾಗಾಸಾಧುಗಳ ಬ್ರಹ್ಮ ವಿದ್ಯೆಯಿಂದ 5 ದಿನಗಳಲ್ಲಿ ಪರಿಹರಿಸುತ್ತಾರೆ. ವಿಶೇಷ ಸೂಚನೆ: ರಾಜಕೀಯ, ಶತ್ರುನಾಶ, ವಾಮಾಚಾರ, ಕೃತಿಮ, ಮಾಟಾ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟಿಚಾತಾನ್ ಪದ್ಧತಿಯಿಂದ ಹಾಗೂ ಸ್ತ್ರೀ ಪುರುಷ ವಶೀಕರಣ, ಧನವಶ, ಶತ್ರುನಾಶ ಹಾಗೂ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತಹ ವಶೀಕರಣಗಳಿಗೆ ಪುರಾತನ ಕಾಲದ ಮೋಡಿ ಪದ್ಧತಿಯಿಂದ ಪರಿಹರಿಸುತ್ತಾರೆ. ಗಮನಿಸಿ, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಫೋನಿನ ಮುಖಾಂತರವೇ ವಿಶೇಷ ಪರಿಹಾರ ತಿಳಿಸುತ್ತಾರೆ. ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ದೂರವಾಣಿ ಸಂಖ್ಯೆ 9887759972. ಸ್ವಾಗತ ಇದೆ ಟಿ ನ್ಯೂಸ್ ಬಿಜಾಪುರ್. ನಾನು ಅಶೋಕ್ ಕೊಟ್ಟಿಮ್ನಿ. ಇದೇ ದಿನಾಂಕ 23/9/2019 ದಾನಮ್ಮ ತಂದೆಯಾದ ಮಹೇಶ್ ರವರು BLD ಆಸ್ಪತ್ರೆ ವೈದ್ಯರು ಬೇಜವಾಬ್ದಾರಿ ನೀಡುತ್ತಿದ್ದಾರೆ ಮತ್ತು 150,000 ರೂಪಾಯಿ ಹಣ ಆಸ್ಪತ್ರೆ ಖರ್ಚು ಮಾಡಿದೆ ಎಂದು ಹೇಳಿ ದಾನಮ್ಮ ತಂದೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರು. BLD ಆಸ್ಪತ್ರೆ ಡಾಕ್ಟರ್ ಜಯಪ್ರಕಾಶ್ ರವರು ದಾನಮ್ಮಳಿಗೆ ಮಿದುಳಿನಿಂದ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಳು. ಸಾವು ನಾವು ಸಂಪೂರ್ಣ ನೋಡಿದಾಗ ಅವಳಿಗೆ ಮಹಾಮಾರಿ ಆಂಟಿ ಜಪನೀಸ್ ಇನ್ಸ್ಟಸಪ್ಲೇಸಿಸ್ ರೋಗ ಕಂಡು ಬಂದಿತ್ತು ಎಂದು BLD ಆಸ್ಪತ್ರೆಯ ಡಾಕ್ಟರ್ ಜಯಪ್ರಕಾಶ್ ಹೇಳಿದ್ದಾರೆ. ಮಹೇಶ್ ಹೆಂಡತಿ ಶೀಲಾ ಅವರೇ ಕೇಳಿದಾಗ 23/9/2019 ನಿಮ್ಮ ಗಂಡ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಬಗ್ಗೆ ಕೇಳಿದಾಗ ಮಹೇಶ್ ಹೆಂಡತಿ ನನ್ನ ಗಂಡ ಒಂದು ಥರ ಇದ್ದಾರೆ, ಅವರಿಗೆ ಗೊತ್ತಾಗುವುದಿಲ್ಲ ಮತ್ತು ಅವರ ಮೆದುಳು ಸರಿಯಾಗಿಲ್ಲ ಎಂದು ಹೇಳಿದ್ದಾರೆ. ಸತ್ಯ ಮತ್ತು ನಂಬಿಕೆ ಸುದ್ದಿಗಾಗಿ ನೋಡ್ತಾ ಇರಿ ಟಿ ನ್ಯೂಸ್ ಬಿಜಾಪುರ್. ಯಾವ ಉಣೆರೆ ಶಿಕಾರ್ಖಾನೆ ಒಳಗೆ ಏನಾಗಿದ್ರು ಹುಡುಗಿಗೆ? 4 ದಿನ ಜ್ವರ ಬಂದವ್ರಿ, ಅಲ್ಲಿ ಪಾಟೀಲ್ ಸರ್ ಕಡೆ ತೋರಿಸೋರಿ, ಅಲ್ಲಿದ ಅವ್ರು ಇಲ್ಲಿ ಕಳಿಸ್ಯಾರ, ಅವ್ರು ಸರ್ ಕಳಿಸ್ಯಾರ. ಹೆಂಗ್ ಇಲಾಜ್ ಹೆಂಗ್ ನಡ್ದದ್ರಿ? ಇಲ್ಲ ಈಗ ಸ್ವಲ್ಪ ಚಲೋ ನೋಡತ್ತಾರ, ಎಲ್ಲರು ಚಲೋ ನೋಡ್ತಾರ, ಮೇಡಮ್ಗಳು ಡಾಕ್ಟರ್ಗಳು ಎಲ್ಲ ನೋಡಾಕತ್ತಾರ. ಅವ್ರು ನೋಡ್ತಾರ. ಮತ್ತು ಮೊನ್ನೆ ಡಿಶಿಗೆ ನಿಮ್ಮ ಮನೆಯವ್ರು ಮನೆ ಕೊಟ್ಟಾರಲ್ಲ, ಅದ್ರ ಬಗ್ಗೆ ರೀ? ಅವ್ರು ಏನು ಸ್ವಲ್ಪ ಇದು ಅದಾರ್ರಿ, ಒಂಥರ ಅದಾರ್ರಿ ಅವ್ರು. ಹಾಂ ಅದ ಮನೆ ಸ್ವಲ್ಪ ಫ್ರೀ ಮಾಡೋ ಸಂಬಂಧ ಮಾತಾಡ್ತೀನಿ ಅಂತ ಅಂದಾರ್ರಿ. ಹಾಂ ಅವ್ರು ಒಂದು ಸ್ವಲ್ಪ ಇದು ಅದಾರ್ರಿ, ಅವ್ರು ಮಾತು ಒಂದು ಸ್ವಲ್ಪ ಪರ್ವಾಗಿಲ್ಲ, ಚಲೋ ನೋಡ್ತಾರ್ರಿ ಎಲ್ಲ ಡಾಕ್ಟ್ರು ಮತ್ತು ಇವರೆಲ್ಲ ತಯಾರು ಎಲ್ಲ ಚಲೋ ನೋಡ್ತಾರೆ. ನಿಮ್ಮ ಮಗಳು ಹೆಂಗತ್ತಾರ್ರಿ? ಈಗ ಸ್ವಲ್ಪ ಇಂಪ್ರೂವ್ ಇಂಪ್ರೂವ್ ಆಗ್ಯಾರ್ರಿ. ರೊಕ್ಕದಕ್ಕೆ ಅದಕ್ಕೆ ಇದಕ್ಕೇನು ಡಾಕ್ಟ್ರುಗಳು ಕಡ್ಸಕತ್ತಾರೇನ್ರಿ? ಇಲ್ಲರಿ ಸರ್, ಇದು ಇಂಟರ್ನೆಟ್ ಫ್ರೀ ಅಂತ ಹೇಳಿ. ಹಾಂ ಬೆಡ್ ಚಾರ್ಜ್ 2,000 ರೂಪಾಯಿ ಕಟ್ಟತ್ತಂದ್ರಿ, ಈಗ ಬ್ಯಾಡ ಅಂದ್ರಿ. ಈಗ ಬ್ಯಾಡ ಅಂದೇಳ್ಯಾರ್ರಿ. ಒಟ್ಟು ಡಾಕ್ಟರ್ಗಳು ಚಲೋ ಇಲಾಜ್ ಮಾಡಕತ್ತಾರ್ರಿ? ನಿಮ್ಮ ಕಡೆ ಹೆಂಗ ಅನಿಸ್ತದ್ರಿ? ನಿಮ್ಗೆ ಡಾಕ್ಟರ್ಗಳು ನೋಡಾಕತ್ತಾರೇನು ಇಲ್ಲ ಇನ್ನೊಮ್ಮೆ ಯಾರ ನೋಡಾಕತ್ತಾರಲ್ರಿ? ಏನು ಪ್ರಾಬ್ಲಮ್ ಇಲ್ಲರಿ ಅಂದ್ರೆ ನಿಮ್ಮ ಮನೆಯವ್ರು ಕೊಟ್ಟಿದ್ದು ಒಂದು ಸ್ವಲ್ಪ ತಪ್ಪದಾರೆ. ಏನು ಹೆಸರು ನಿಮ್ಮ ಮನೆಯವ್ರದ್ದು? ಪೂರ್ತಿ ಹೆಸರು ಹೇಳ್ರಿ. ಹನುಮಂತ ಉಗಾರ್ ಶೆಪೇಟಿ ಶಿಕಾರ್ಖಾನೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಜಯಪ್ರಕಾಶ್. ನಮ್ಮ BLD ಪಿಡಿಯಾಟ್ರಿಕ್ ಐಸಿಯುದ ಬಿಲ್ಲಿನ ಬಗ್ಗೆ ಡಿಶಿ ಸಾಹೇಬ್ರಿಗೆ ಅವ್ರ ಮನೆಯವ್ರು ಒಂದು ಮನವಿ ಕೊಟ್ಟಿದ್ದಾರೆ ಸರ್, ಅದು ಹೆಂಗಿದೆ ಸರ್ ಬಿಲ್ಲಿಂದ? ಈಗ ಐ ಥಿಂಕ್ ಬಿಲ್ಲಿಂದಿಗೆ ನಿಮ್ಗೆ ಮೆಡಿಕಲ್ ಸ್ಟೂಡೆಂಟ್ ಅವ್ರು ಡೀಟೇಲ್ ಆಗಿ ಹೇಳಿರ್ಬೋದು ನಿಮಗೆ. ಹಾಂ ಸರ್, ನಾನು ಬಿಲ್ಲಿಂಗ್ ಬಗ್ಗೆ ನನಗೆ ಅಷ್ಟು ಕನ್ಸರ್ನ್ ಇರೋಲ್ಲ. ಸೊ ಐ ಥಿಂಕ್ ನನ್ನ ತಿಳುವಳಿಕೆ ಪ್ರಕಾರ ಅವ್ರಿಗೆ ವೆಂಟಿಲೇಟರ್ ಚಾರ್ಜಸ್ ಇಲ್ಲ, ICU ಚಾರ್ಜಸ್ ಏನಿಲ್ಲ, ಮೆಡಿಸಿನ್ಸ್ ಅಷ್ಟೇ ಅವ್ರು ತೊಗೊಂಬರ್ದಂತು, ಅದು ಮಿನಿಮಲ್ ಏನು ನಾವು ಬರೆದಿರ್ತೇವೆ ಅದಷ್ಟೇ ಮೆಡಿಸಿನ್ಸ್, ಬಾಕಿ ಎಲ್ಲನೂ ಫ್ರೀ ಇದೆ. ಆಕ್ಸಿಜನ್ ಫ್ರೀ, ವೆಂಟಿಲೇಟರ್ ಫ್ರೀ, ICU ಚಾರ್ಜಸ್ ಫ್ರೀ, ಡಾಕ್ಟರ್ ಫೀಸ್ ಫ್ರೀ ಇದೆ, ನರ್ಸಸ್ ಸಿಬ್ಬಂದಿ ವರ್ಗದ ಏನೋ ಚಾರ್ಜ್ ಇರುತ್ತೆ ಅದು ಇಲ್ಲ. ಇದೆಲ್ಲನೂ ನಾವು ಕಡಿತ ಮಾಡಿ ಅವ್ಳಿಗೆ ಬರೀ ಅದು ಮಿನಿಮಮ್ ಚಾರ್ಜಸ್ ಏನಾದ್ರು ಅಷ್ಟಕ್ಕೆ ಮಾಡ್ತೀವಿ. ಸರಿ ಸರ್, ಯಾಕಂದ್ರೆ ನಮ್ಮ 51 ದಿವಸ ನನ್ನ ತಿಳುವಳಿಕೆ ಪ್ರಕಾರ ಯಾವುದೇ ಇನ್ಸ್ಟಿಟ್ಯೂಷನ್ ಇಷ್ಟೊಂದು ದಿವಸ ಫ್ರೀ ಮಾಡಲ್ಲ. ಎಸ್ ಓಕೆ. ತಮ್ಮ ಹೆಸರು ಸರ್? ಡಾಕ್ಟರ್ ಜಯಪ್ರಕಾಶ್. ಎಸ್ ಸರ್, ಇಲ್ಲಿ ನಮ್ಮಲ್ಲಿ ನಿಮಗೆ ಮುಂಚೆ ಗೊತ್ತಿರುವ ಹಾಗೆ ಒಂದು ಪೇಷಂಟ್ ದಾನಮ್ಮ ಅಂತ ಅವ್ರ ಹೆಸರು, 13 ವರ್ಷದ ಹುಡುಗಿ. ಅವಳು ಆ್ಯಕ್ಚುಲಿ ಮೆದುಳು ಜ್ವರದಿಂದ ಅಡ್ಮಿಷನ್ ಆಗಿದ್ದೆ. ಅವಳು ಬಂದು ಜ್ವರ ಮತ್ತು ಕಿಟ್ಸಿಂದ ಬಂದಿದ್ದೆ. ಮತ್ತು ನಾವು ಡೀಟೇಲಾಗಿ ಇವ್ಯಾಲ್ಯೂಷನ್ ಮಾಡಿದ್ಮೇಲೆ ಅವಳಿಗೆ ಜಾಫನೀಸ್ ಎನ್ಸೆಫಲೈಟಿಸ್ ಅಂತ ರೋಗ ಇರೋದು ಪತ್ತೆಯಾಯಿತು. ಸೊ ಅದಕ್ಕೆ ಅದ್ರ ಪ್ರಕಾರ ಏನಂದರೆ ಅವಳಿಗೆ ಉಸಿರಾಟದ ತೊಂದರೆ ಇತ್ತು,
ಮೆದುಳು ಜ್ವರ ಇರೋದ್ರಿಂದ ಉಸಿರಾಟ ಸರಿಯಾಗಿದ್ದಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಮಗುನ ಮಷಿನ್ ಹಾಕಿದ್ವಿ ವೆಂಟಿಲೇಟರ್ ಮೇಲೆ. ವೆಂಟಿಲೇಟರ್ ಹಾಕಿದ್ಮೇಲೆ ಒಂದು 7 ದಿವಸ ಆದಮೇಲೆ ತೆಗಿಲಿಕ್ಕೆ ಪ್ರಯತ್ನ ಮಾಡಿದ್ವಿ, ಬಟ್ ಏನಂದರೆ ಶಿ ಫೇಲ್ ಟು ಗೆಟ್ ಎಕ್ಸ್ಟುಬೇಷನ್. ಅದಾದಮೇಲೆ ಮತ್ತೆ ಮಷಿನ್ನೆಲ್ಲ ಕಂಟಿನ್ಯೂ ಮಾಡಿದ್ವಿ. ಸೊ ಒಂದು ವಾರ ಆದಮೇಲೆ ಕಂಟಿನ್ಯೂಸ್ ಮಷಿನ್ನೆಲ್ಲ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೇನು ಮಾಡಿದ್ವಿ, ಟ್ರಿಕೆಸ್ಟೊಮಿ ಅಂತ ಇರುತ್ತೀವಿ, ಸೊ ಟ್ರಿಕೆಸ್ಟೊಮಿ ಅಂತ ಹೋಲ್ ಮಾಡಿ ಅದ್ರ ಮುಖಾಂತರ ಟ್ಯೂಬ್ ಹಾಕಿ ಅದ್ರ ಮುಖಾಂತರ ವೆಂಟಿಲೇಟರ್ ಸಹಾಯದಿಂದ ಅವಳಿಗೆ ಉಸಿರಾಟ ಕೊಡ್ತಾ ಇದ್ದೀವಿ. ಈಗ ಏನಂತಂದರೆ ಇವತ್ತಿಗೆ ಅವಳು ಅಡ್ಮಿಷನ್ ಆಗಿ 51 ದಿವಸ ಆಯಿತು. ಇವತ್ತಿಗೆ ಅಡ್ಮಿಷನ್ ಆಗಿ 51 ದಿವಸ ಆಯಿತು, ಟ್ರಿಕೆಸ್ಟೊಮಿ ಮಾಡಿ 36 ದಿವಸ ಆಯಿತು. ಸೊ ನೀವು ತಿಳ್ಕೊಬೋದು 51 ದಿವಸ ಅವಳು ಇದ್ದಾಳೆ ಅಂತಂದರೆ, ಯೂಶಲಿ ಜಪನೀಸ್ ಎನ್ಸೆಫಲೈಟಿಸ್ ಅಂತಂದರೆ ಇದು ಮಾರಣಾಂತಿಕ ಖಾಯಿಲೆ, ಅದು ಬಂದರೆ ಯೂಶಲಿ ಒಂದು 30-40% ಮೋರ್ಟಾಲಿಟಿ ರೇಟ್ ಡೆತ್ ಆಗ್ತದೆ ಯೂಶಲಿ 30-40%. ಈಗ ಹೆಂಗದ ಸರ್ ಕಂಡೀಷನ್? ಅದಾದಮೇಲೆ ಮತ್ತೆ ಏನಂದರೆ ಈವನ್ ಉಳ್ಕೊಂಡ್ರು 50-60% ಏನಂದರೆ ಅವರು ನ್ಯೂರಾಲಜಿಕಲಿ ಡೆಫಿಸಿಟ್ ಅಂತಂದರೆ ನರದೋಷಗಳಿರುತ್ತೆ, ಅಂದರೆ ಕೈಕಾಲು ಸರಿಯಾಗಿ ಬರ್ತಿರಲ್ಲ, ಅವರು ಬುದ್ಧಿಮಟ್ಟ ನಾರ್ಮಲ್ ಹೆಂಗಿರುತ್ತೋ ಹಂಗೆ ಇರಲ್ಲ. ಸೊ ಅವ್ರದ್ದು ಬುದ್ಧಿಮಟ್ಟ ಕ್ಷೀಣಿಸುತ್ತಾ ಹೋಗ್ತದೆ, ಅವ್ರ ಜೊತೆ ಮತ್ತೆ ಕೈಕಾಲು ಅಷ್ಟು ಬರ್ತದಲ್ಲ ಹೇಳಕ್ಕೆ ಬರಲ್ಲ, ಈ ಥರ ಒಂದೆಲ್ಲ ನ್ಯೂರಾಲಜಿಕಲ್ ಡೆಫಿಸಿಟ್ ಅಂತ ಹೇಳ್ತಾರೆ, ಅದೇ ಇರುತ್ತೆ. ಸೊ ಈಗ ಸದ್ಯಕ್ಕೆ ಏನಂದರೆ ಅವಳಿಗೆ ಈ ಥರ ಈ ಒಂದು ಖಾಯಿಲೆ ಇರೋದನ್ನು ಅವಾಗ ಅವಳು ಇನ್ಫೆಕ್ಷನ್ ಆಗ್ತಿರುತ್ತೆ, ಅದಕ್ಕೆಲ್ಲ ಟ್ರೀಟ್ಮೆಂಟ್ ಅವಶ್ಯಕತೆ ಇದ್ದ ಟ್ರೀಟ್ಮೆಂಟಲ್ಲಿ ಕೊಡ್ತಾ ಇದ್ದೀವಿ. ಓಕೆ, ಇಷ್ಟಾದ್ರೂ ಈ ಆರ್ ಪುಲ್ಲಿಂಗ್ ಆನ್, ನೋಡಬೇಕು ಅವಳು ಯಾವಾಗ ಹೊರಗೆ ಬರ್ತಾಳೆ ಗೊತ್ತಿಲ್ಲ. ಈಗ ಸದ್ಯ ಅಂತ ನಾವು ಮಿನಿಮಮ್ ಇಂಟರ್ಮಿಟೆಂಟ್ ಆಗಿ ವೆಂಟಿಲೇಟರ್ನ ತೆಗೆದು ತಾನೇ ಉಸಿರಾಟ ನೋಡ್ತಾ ಇದ್ದೀವಿ, ಬಟ್ ಅದು ಆಗ್ತಿಲ್ಲ. ಓಕೆ, ಆದ್ರೂ ಇದೇ ವೆಂಟಿಲೇಟರ್ನಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ, ಇವತ್ತಿಗೆ 51 ದಿವಸ. ಸರಿ ಸರಿ.